ಸೊ ನೀನು ಯಾವುದೇ ಒಂದು ವಿಷಯನ ಕಲಿಬೇಕು ಅಂತ ಅನ್ಕೊಂಡ್ರು ಕೂಡ ಈ ನಾಲ್ಕು ಸ್ಟೆಪ್ನ ಫಾಲೋ ಮಾಡಲೇಬೇಕು. ಈ ನಾಲ್ಕು ಸ್ಟೆಪ್ನ ಫಾಲೋ ಮಾಡಿದ್ರೆ ಯು ಕ್ಯಾನ್ ಲರ್ನ್ ಎನಿಥಿಂಗ್ ಕ್ವಿಕ್ಕರ್ ಅಂಡ್ ಫಾಸ್ಟರ್. ಈ ವಿಡಿಯೋಗೆ 1000 ಲೈಕ್ಸ್ 500 ಕಮೆಂಟ್ಸ್ ಬಂದ್ರೆ ನಾನು ಒಂದು ಚಾಲೆಂಜ್ ತಗೊಂತಾ ಇದ್ದೀನಿ. ಅದೇನಂದ್ರೆ, ಸೊ ವಾಟ್ ಆರ್ ದೋಸ್ ಫೋರ್ ಸ್ಟೆಪ್ಸ್? ಸಪೋಸ್ ನಾನೊಂದು ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನಂಬರ್ 1 ರೀಡಿಂಗ್. ಸೊ ನಾನೇನ್ ಮಾಡ್ತಿದ್ದೆ ಅನ್ನೋದನ್ನ ನಾನು ನಿಮಗೆ ಟಿಪ್ಸ್ನ ಹೇಳ್ತೀನಿ. ಇನ್ ಕೇಸ್ ಯೂಸ್ಫುಲ್ ಆದರೆ ವೆರಿ ಗುಡ್. ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ. ಈಚ್ ಅಂಡ್ ಎವ್ರಿ ಪಾಯಿಂಟ್ ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ. ಸೊ ನಾನು ಡಿಪ್ಲೊಮಾ ಮಾಡ್ಬೇಕಾದ್ರೆ ಬರೀ ಸಬ್ಜೆಕ್ಟ್ಗಳನ್ನ ಓದ್ತಿದ್ದೆ, ಅದರಿಂದ ನಮ್ಗೆ ಇಂಗ್ಲೀಷ್ ಕಲಿಯೋದು ಸ್ವಲ್ಪ ಕಷ್ಟನೇ. ಸೊ ಅದಕ್ಕೆ ಏನ್ ಮಾಡ್ತಿದ್ದೆ, ನಾನು ಇಂಗ್ಲೀಷ್ ನ್ಯೂಸ್ ಪೇಪರ್ಗಳನ್ನ ಓದ್ತಿದ್ದೆ. ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಿ ಅರ್ಥ ಮಾಡ್ಕೊಳ್ಳೋಷ್ಟು ನನಗೆ ಇಂಗ್ಲೀಷ್ ಬರ್ತಿರಲಿಲ್ಲ. ಪಾಸ್ಟ್ ಅವೇ ಇನ್ 2017 ಇನ್ VRDH ಕಾಲೇಜ್. ಸಾರಿ, ಪಾಸ್ಟ್ ಅವೇ? ಎಸ್, ಇನ್ 2017. ಬಟ್ ಯಾವ ಟಾಪಿಕ್ ಓದ್ತಿದ್ದೆ ಅಂದ್ರೆ ಮೂವೀಸ್ಗಳ ಬಗ್ಗೆ ಓದ್ತಿದ್ದೆ. ಕಾಲೇಜಲ್ಲಿ ಇದ್ದಂತ ಲೈಬ್ರರಿಗೆ ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಮಿರರ್ ಅಂತ ಅದ್ರಲ್ಲಿ ಯಾವಾಗಲೂ ಮೂವೀಸ್ ರಿಲೇಟೆಡ್ ಕೊಡ್ತಿದ್ರು. ನನಗೂ ಮೂವಿ ಹುಚ್ಚೋ ಹುಚ್ಚು. ಅದಕ್ಕೋಸ್ಕರ ನಾನೇನ್ ಮಾಡ್ತಿದ್ದೆ, ಅದನ್ನ ಓದೋ ರೀತಿ ನಾನು ಇಂಗ್ಲೀಷ್ನ ಕಲಿತಾ ಇದ್ದೆ. ಅಂಡ್ ರೀಡಿಂಗ್ ನಾವೆಲ್ಸ್ ಅಥವಾ ನಿಮ್ಗೆ ಇಷ್ಟ ಆದಂತ ಕಥೆ ಪುಸ್ತಕಗಳನ್ನ, ಇಂಗ್ಲೀಷಲ್ಲಿ ಇರುವಂತ ಕಥೆ ಪುಸ್ತಕಗಳನ್ನ ಓದಿದಾಗ ನಿಮ್ಗೆ ಒಳ್ಳೊಳ್ಳೆ ವರ್ಡ್ಗಳು, ಡೈಲಿ ಡೇ ಟು ಡೇ ಯೂಸ್ ಮಾಡುವಂತ ವರ್ಡ್ಸ್ಗಳದ್ದು ನಿಮ್ಗೆ ಡೈಲಿ ಪ್ರಾಕ್ಟೀಸ್ ಆಗುತ್ತೆ. ಅಂಡ್ ನನ್ನ ಸಬ್ಜೆಕ್ಟ್ಗಳನ್ನ ಓದ್ಬೇಕಾದ್ರೆ ಯಾವಾಗಲೂ ಒಂದು ಡಿಕ್ಷನರಿನ ನನ್ನ ಜೊತೆಗೆ ಇಟ್ಕೊಂತಿದ್ದೆ. ನನಗೆ ಯಾವುದೇ ವರ್ಡು ಗೊತ್ತಾಗಿಲ್ಲ, ಅದ್ರ ಮೀನಿಂಗ್ ಗೊತ್ತಾಗಿಲ್ಲ ಅಂತಂದ್ರೆ ಡಿಕ್ಷನರಿನಲ್ಲಿ ತೆಗೆದು ಹುಡುಕಿ ಅರ್ಥ ಮಾಡ್ಕೊತಿದ್ದೆ. ಆ ಹುಡುಕ್ಬೇಕಾದ್ರೆ ನಾನು ಬರೀ ಆ ಪದನ ಮಾತ್ರ ಹುಡುಕ್ತಿರಲಿಲ್ಲ, ನಾನು ಹಿಂದೆ ಮುಂದೆ ಇರುವಂತ ಪದಗಳನ್ನು ಕೂಡ ಓದಿ ಅರ್ಥ ಮಾಡ್ಕೊತಿದ್ದೆ. ಸೊ ಆ ಕಾಲ ಹೊಂಟೋಯ್ತು. ಇವಾಗ ಎಲ್ಲರ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದೆ. ಸೊ ಪ್ರತಿಯೊಬ್ಬರು ನಿಮ್ಗೆ ಏನೇ ಡೌಟ್ ಬಂದ್ರೂ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಎವ್ರಿ ಡೀಟೇಲ್ಸ್ ಗೂಗಲ್ ಕೊಡುತ್ತೆ. ದಿಸ್ ಇಸ್ ಅ ಟಾಪಿಕ್ ಆಫ್ ರೀಡಿಂಗ್. ಇದಷ್ಟೇ ಅಲ್ಲ, ನೀವು ಟೀ ಕುಡಿಬೇಕಾದ್ರೆ ಒಂದು ಏನೋ ಬುಕ್ಸ್ನ ನೋಡ್ತೀರಾ, ನಿನ್ನೊಂದೇನೋ ಡಿಸೈನ್ ನೋಡ್ತೀರಾ, ಇನ್ನೊಂದೇನೋ ಲೋಗೋನ ನೋಡ್ತೀರಾ, ಪ್ರತಿಯೊಂದಕ್ಕೂ ಒಂದೊಂದು ಮೀನಿಂಗ್ ಇರುತ್ತೆ. ಅದನ್ನೆಲ್ಲ ನೀವು ತಿಳ್ಕೊಳ್ತಾ ಹೋದ್ರೆ ಇಂಗ್ಲೀಷ್ ನಿಮಗೆ ರೀಡಿಂಗ್ ಪ್ರಾಪರಾಗಿ ಬರುತ್ತೆ. ನಂಬರ್ 2, ಲಿಸನಿಂಗ್. ಸೊ ನೀವು ಸಪೋಸ್ ಕ್ಲಾಸಲ್ಲಿ ಕೂತಿದ್ದೀರಾ ಅಂದಾಗ ಲೆಕ್ಚರು ಪಾಠ ಮಾಡಬೇಕಾದ್ರೆ ನಿಮಗೆ ಅಬ್ಸರ್ವೇಷನ್ ಸ್ಕಿಲ್ ಚೆನ್ನಾಗಿರಬೇಕು. ಎಲ್ಲಿ ಸೆಂಟೆನ್ಸ್ ಫಾರ್ಮಿಂಗ್ ಹೆಂಗೆ ಮಾಡ್ತಿದ್ದಾರೆ, ಹೆಂಗೆ ಮಾತಾಡ್ತಿದ್ದಾರೆ, ಪ್ರೆಸೆಂಟ್ ಟು ಫ್ಯೂಚರ್ ಪಾಸ್ಟ್ ಟೆನ್ಸ್ ಹೆಂಗೆ ಯೂಸ್ ಮಾಡ್ತಿದ್ದಾರೆ, ಪ್ರತಿಯೊಂದೂ ನೀವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಸೊ ನಾನು ಇಂಗ್ಲೀಷ್ ಕಲಿಬೇಕು ಅಂತ ಅಂದ್ಕೊಂಡಾಗ FM ಕೇಳ್ತಿದ್ದೆ. FM ಕೇಳಬೇಕಾದ್ರೆ ಇಂಗ್ಲೀಷ್ ಚಾನಲ್ನ ಹಾಕಿ ಅವ್ರು ಹೆಂಗೆ ಮಾತಾಡ್ತಾರೆ ಅದನ್ನೆಲ್ಲ ನಾನು ಕೇಳಿಸ್ಕೊತಾ ಇದ್ದೆ. ಸೊ ಅದೊಂದು ಅಬ್ಸರ್ವೇಷನ್ ನಿಮಗೆ. ಎಸ್ಪೆಷಲಿ ಕರೆಕ್ಟಾಗಿ ಇಂಗ್ಲೀಷ್ ಮಾತಾಡೋರದನ್ನ ಕೇಳಿಸ್ಕೊಂಡು ಅವ್ರನ್ನ ರೆಫರೆನ್ಸ್ ಆಗಿ ತೊಗೊಳ್ಳಿ. ತಪ್ಪು ತಪ್ಪು ಮಾತಾಡೋರ್ದು ತೊಗೊಂಡ್ರೆ ಸ್ಟ್ಯಾಂಡ್ ಫಾರ್ ಯುವರ್ ಸೀಟಿಂಗ್. ಟೀಚರ್ ಎಂಟರ್, ನೋ ನೋಟಿಸ್, ಫುಲ್ ಇನ್ಸಲ್ಟಿಂಗ್. ನಿಮ್ಗೆ ನೀವು ತಪ್ಪು ತಪ್ಪಾಗಿ ಕಲಿಬಹುದು. ಸಪೋಸ್ ಎಲ್ಲರ ಹತ್ರ ಅಮೆಜಾನ್ ಸಬ್ಸ್ಕ್ರಿಪ್ಷನ್ ಇರುತ್ತೆ, ನೀವು ಮ್ಯೂಸಿಕ್ ನ ಕೇಳಬೇಕಾದ್ರೆ ಲಿರಿಕ್ಸ್ ಬರುತ್ತೆ. ಇಂಗ್ಲಿಷ್ ಸಾಂಗ್ಸ್ ಗಳನ್ನ ಕೇಳಿದ್ರೆ ಲಿರಿಕ್ ಎಲ್ಲ ಕೇಳ್ರಿ, ಅದನ್ನ ಓದೋದು ಕಲೀರಿ, ಅದರಲ್ಲಿರುವಂತಹ ಮೀನಿಂಗ್ಸ್ ನ ಅರ್ಥ ಮಾಡ್ಕೊಳ್ಳೋದು ಕಲೀರಿ. ಸೊ ಇದರಿಂದ ಏನಾಗುತ್ತೆ, ನೀವು ಕೇಳ್ತಾನೆ ಇರ್ತೀರಾ, ಒಂದು ರೀತಿ ಅಬ್ಸರ್ವ್ ಆಗ್ತಾನೆ ಇರುತ್ತೆ, ನಿಮ್ಮ ಮೈಂಡ್ ಯಾವಾಗಲೂ ಇನ್ಪುಟ್ ಹೋಗ್ತಾನೆ ಇರುತ್ತೆ. ಸೊ ಈ ಲಿಸನಿಂಗ್ ಈಸ್ ಆಲ್ಸೋ ಇನ್ಪುಟ್ ಯುವರ್ ಮೈಂಡ್ ಟು ಲರ್ನ್ ಇಂಗ್ಲಿಷ್. ಥರ್ಡ್ ಒನ್ ಇಸ್ ವಾಚಿಂಗ್. ನಾವು ಕನ್ನಡದವರು ಕನ್ನಡನ ರೆಸ್ಪೆಕ್ಟ್ ಮಾಡ್ತೀವಿ, ಖಂಡಿತ 100% ಸತ್ಯ. ಬಟ್ ಆದರೆ ಇಂಗ್ಲೀಷ್ ಅನ್ನೋದು ಒಂದು ಬಿಸ್ನೆಸ್ ಕಮ್ಯುನಿಕೇಶನ್. ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ನೀವು ನಿಮ್ಮಲ್ಲಿರುವಂಥ ಎಷ್ಟೇ ಸ್ಕಿಲ್ ಇದ್ರೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗಲ್ಲ. ಇಟ್ ಈಸ್ ಅ ಚಾನಲ್ ಫಾರ್ ಬಿಸ್ನೆಸ್ ಅಷ್ಟೇ, ಬೇರೇನಿಲ್ಲ. ಸೊ ಇಂಗ್ಲೀಷ್ನ ಕಲಿಬೇಕು ಅಂದಾಗ ನೀವು ಇಂಗ್ಲೀಷ್ ರಿಲೇಟೆಡ್ ವೀಡಿಯೋಸ್ಗಳನ್ನ ನೋಡಬೇಕು, ಇಂಗ್ಲೀಷ್ ಮೂವೀಸ್ಗಳನ್ನ ನೋಡಬೇಕು. ಯಾವುದೇ ಮೂವೀಸ್ ನೋಡಬೇಕಾದ್ರೆ ಒಬ್ಬರದು ಒಂದು ಪ್ರೊನೌನ್ಸಿಯೇಷನ್ ಇರುತ್ತೆ, ನಿಮ್ಗೆ US ಪೀಪಲ್ ಪ್ರೊನೌನ್ಸಿಯೇಷನ್ ಬೇರೆ ಥರ ಇರುತ್ತೆ. Describe your relationship with Mrs. Cole as totally professional. ಆಸ್ಟ್ರೇಲಿಯನ್ ಪೀಪಲ್ ಪ್ರೊನೌನ್ಸಿಯೇಷನ್ ಬೇರೆ ಥರ ಇರುತ್ತೆ. ಅವ್ರ ಪ್ರೊನೌನ್ಸಿಯೇಷನ್ ನಾವು ಕ್ಯಾಚ್ ಮಾಡೋಕ್ಕಾಗಲ್ಲ ಇನಿಷಿಯಲಿ, ದಟ್ ಇಸ್ ಟ್ರೂ. ಸೊ ಬೇಸಿಕಲಿ ಅದಕ್ಕೆ ಒಂದು ಪರಿಹಾರ ಏನಂದ್ರೆ ಸಬ್ ಟೈಟಲ್, ವಿತ್ ಸಬ್ ಟೈಟಲ್ ನೀವು ಮೂವೀಸ್ ನ ನೋಡಿ. ಸಬ್ ಟೈಟಲ್ ನ ಓದ್ಲಿಕ್ಕೆ ಪ್ರಯತ್ನ ಪಡ್ರಿ. ಆ ವಿಜುವಲೈಸೇಷನ್ ಇನ್ಪುಟ್ ನಿಮ್ಗೆ ಮೂವೀಸ್ ತ್ರೂ ಕೊಟ್ಟಾಗ ಅದು ನಿಮ್ಗೆ ಕ್ಲಿಯರ್ ಆಗಿ ನಿಮ್ಗೆ ಇಂಗ್ಲೀಷ್ ಅನ್ನೋಂಥದ್ದು ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ. ಮೂವೀಸ್ಗಳನ್ನ ನೋಡೋದ್ರಿಂದ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ವಿಜುವಲಿ ನೀವು ಇಂಗ್ಲೀಷ್ನ ಕಲಿತೀರಾ. ವಾಟ್ ದೇ ಆರ್ ಟಾಕಿಂಗ್, ಹೆಂಗ್ ಮಾತಾಡ್ತಿದ್ದಾರೆ, ಯಾವ ಎಕ್ಸ್ಪ್ರೆಷನ್ ಅಲ್ಲಿ ಮಾತಾಡ್ತಾರೆ, ಯಾವ ಸ್ಪೀಡ್ ಅಲ್ಲಿ ಮಾತಾಡ್ತಾರೆ, ಯಾವ ಟೋನಲ್ಲಿ ಮಾತಾಡ್ತಿದ್ದಾರೆ. ಇನಿಷಿಯಲಿ ನೀವು ವಿತ್ ಸಬ್ ಟೈಟಲ್ ಮೂವೀಸ್ನ ನೋಡಿ, ಹೋಗ್ತಾ 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 ನಿಮ್ಗೆ ಏನು ಸಬ್ ಟೈಟಲ್ ಬೇಕು ಅಂತ ಕೂಡ ಅನ್ಸೋದಿಲ್ಲ. ಸಪೋಸ್ ನ್ಯಾಷನಲ್ ಜಿಯೋಗ್ರಫಿ, ಡಿಸ್ಕವರಿ ಈ ಚಾನಲ್ಗಳನ್ನೆಲ್ಲ ನೋಡಿದ್ರೆ ನಿಮ್ಗೆ ಇಂಗ್ಲೀಷ್ ಅಲ್ಲಿ ಆನಿಮಲ್ ರಿಲೇಟೆಡ್ ಹೇಳಿದಾಗ ನಿಮ್ಗೆ ಅವರು ತುಂಬಾ ಕ್ಲಿಯರ್ ಆಗಿ ಇಂಗ್ಲೀಷ್ ಮಾತಾಡ್ತಾರೆ. The most numerous subspecies is the Bengal tiger. ಕೆಲವು ಡಾಕ್ಯುಮೆಂಟರಿ ರಿಲೇಟೆಡ್ ವಿಡಿಯೋಸ್ಗಳಿರುತ್ತೆ, ಅಂತ ವಿಡಿಯೋಸ್ಗಳನ್ನ ನೋಡ್ರಿ. ಸೊ ಇದು ವಾಚಿಂಗ್ ಆಯ್ತು. ಸೊ ರೀಡಿಂಗ್, ಲಿಸನಿಂಗ್, ವಾಚಿಂಗ್ ಆದ್ಮೇಲೆ ದ ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಇಸ್ ಆಕ್ಷನ್, ನಥಿಂಗ್ ಬಟ್ ಪ್ರಾಕ್ಟಿಸ್. ನೀವೇನ್ ಓದಿದಿರಾ, ನೀವೇನ್ ಕೇಳಿದಿರಾ, ನೀವೇನ್ ನೋಡಿದಿರಾ, ಅದನ್ನೆಲ್ಲ ನೀವು ಪ್ರಾಕ್ಟಿಸ್ ಮಾಡಬೇಕು. ಪ್ರಾಕ್ಟಿಸ್ ಮಾಡ್ಲಿಲ್ಲ ಅಂದ್ರೆ ನೀವೇನೇ ಓದಿದ್ರು, ನೀವೇನೇ ಕೇಳಿದ್ರು, ನೀವೇನೇ ನೋಡಿದ್ರು, ಅದು ನಿಮ್ ತಲೆಯಲ್ಲಿ ಉಳ್ಕೊಳ್ಳೋದಿಲ್ಲ. ಇದು ಯಾವುದೇ ಒಂದು ಸ್ಕಿಲ್ ಕಲಿಯೋದ್ರಲ್ಲೂ ಕೂಡ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಹೆಂಗೆ ಪ್ರಾಕ್ಟಿಸ್ ಮಾಡ್ತೀವಿ, ಪ್ರಾಕ್ಟಿಸ್ ಮಾಡ್ಲಿಕ್ಕೆ ದೇರ್ ಆರ್ ಮೆನಿ ವೇಸ್. ಅಂದ್ರೆ ಒಂದು ಬರೆಯೋದು, ಇನ್ನೊಂದು ಮಾತಾಡೋದು. ಸೊ ಯು ಸ್ಟಾರ್ಟ್ ವಿತ್ ಇಂಗ್ಲಿಷ್.
I study English, but I explain in Spanish, the language. Nowadays, laptop use ಮಾಡೋರು ಅಥವಾ ಮೊಬೈಲ್ ಯೂಸ್ ಮಾಡೋರು ಏನಿದ್ರು ಆಟೋ ಕರೆಕ್ಷನ್ ಇರುತ್ತೆ. ರೈಟಿಂಗ್ ಏನು ಅಷ್ಟು ಇಶ್ಯೂ ಆಗಲ್ಲ ಅಂತ ಅನ್ಕೋತೀನಿ. ಸ್ಪೀಕಿಂಗ್ ನೀವೆಲ್ಲೂ ಯಾರ ಹತ್ರನೂ ಕದ್ದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನೀವು ಕಲೀಲೇಬೇಕು, ನಿಮ್ಮ ತಲೆಯಲ್ಲಿ ಇದ್ರೇ ಮಾಡೋಕ್ಕಾದು. ಬಟ್ ರೈಟಿಂಗ್ ಒಂದು ಪಕ್ಷ ನೀವು ಚೀಟ್ ಮಾಡ್ಬೋದು ಬೈ ಆನ್ಲೈನಲ್ಲಿ ನೀವು ಹೆಲ್ಪ್ ತೊಗೊಂಡು. ಸೊ ಅದಕ್ಕೆ ನೀವು ಸ್ಪೀಕಿಂಗ್ ಅನ್ನೋದು ಇನಿಷಿಯಲಿ ನಿಮಗೆ ಏನನ್ಸುತ್ತೆ, ಅಯ್ಯೋ ಅವ್ರು ಏನನ್ಕೋತಾರೆ, ನನ್ನ ಫ್ರೆಂಡ್ಸ್ ಏನನ್ಕೋತಾರೆ, ನನ್ನ ಫ್ಯಾಮಿಲಿ ಏನನ್ಕೋತಾರೆ, ನನ್ನನ್ನು ಕೀಳಾಗಿ ನೋಡ್ತಾರೆ, ಈ ಥರ ಭಾವನೆಗಳನ್ನ ಬಿಟ್ಬಿಟ್ಟು ಕರೆಕ್ಟು ನಿಮ್ಗೆ ಗೊತ್ತಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನನಗೂ ಗೊತ್ತಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ನಗ್ತಾರ ನಗ್ಲಿ, ನಗೋರು ಯಾವ ರೀತಿ ಇರಬೇಕು ಅಂದರೆ ಅವ್ರು ನಿಮಗೆ ಹೇಳ್ಕೊಡ್ಬೇಕು. ವಾಪಸ್ಸು ನೀವು ತಪ್ಪು ಮಾಡಿದ್ರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನಗ್ಬಿಟ್ಟು ಮುಂದೆ ಹೋಗಬಾರ್ದು. ಅಂದರೆ ಸ್ವಲ್ಪ ಗೊತ್ತಿರೋ ಜೊತೆ ನೀವು ಇಂಗ್ಲೀಷ್ನ ಮಾತಾಡಿದ್ರೆ ನೀವು ಏನೇ ತಪ್ಪು ಮಾಡಿದ್ರು ಆವಾಗಲೇ ಕರೆಕ್ಟ್ ಮಾಡ್ತಾರೆ, ನೀವು ಅದರಲ್ಲೇ ತಿದ್ದುಕೊಳ್ಳಿ. ಸೊ ನಾನು ಹಳ್ಳಿನಲ್ಲಿ ಓದಿದ್ದೀನಿ, ನನಗೆಲ್ಲ ಗೊತ್ತು, ನಾನು 80% 90% ಮಾರ್ಕ್ಸ್ ತೊಗೊಂಡಿದ್ದೀನಿ, ಆದರೆ ನನಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಕರೆಕ್ಟ್ ಆಗಿಲ್ಲ ಅಂದರೆ ಯು ಆರ್ ಕಂಪ್ಲೀಟ್ಲಿ ಜೀರೋ. ಯಾಕಂದ್ರೆ ನಿನ್ನ ತಲೆ ಒಳಗೆ 1,000,00,000,00,000 ಬ್ರಹ್ಮಾಂಡನೇ ಇಟ್ಕೊಂಡಿದ್ರು, ಅದನ್ನ ನೀನ್ ಯಾರು ಅಂತ ಗೊತ್ತಾಗೋದು ನಿನ್ ಬಾಯ್ ತೆಗೆದಾಗ್ಲೆ. ಸೊ ಕಮ್ಯುನಿಕೇಶನ್ ಅನ್ನೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀನ್ ಏನ್ ಮಾತಾಡ್ತೀಯ, ಹೆಂಗ್ ಮಾತಾಡ್ತೀಯ, ಕಾನ್ಫಿಡೆಂಟ್ ಆಗಿ ಹೆಂಗ್ ಮಾತಾಡ್ತೀಯ, ಅದು ಇಂಪಾರ್ಟೆಂಟ್. ಆ ಕಾನ್ಫಿಡೆನ್ಸ್ ಅನ್ನೋದು ಬರಬೇಕು ಅಂದ್ರೆ ಪ್ರಾಕ್ಟಿಸ್ ಆಗ್ಬೇಕು, ಬಟ್ ಡಿಫ್ರೆಂಟ್ ಸಿಚುಯೇಷನ್ ಅಲ್ಲಿ ನೀವು ಅದನ್ನ ಪ್ರಾಕ್ಟಿಸ್ ಮಾಡಿರ್ಬೇಕು. ಗೊತ್ತಿರೋರ ಜೊತೆ ನಾವು ಇಂಗ್ಲೀಷ್ ಮಾತಾಡಕ್ ಹೋದಾಗ ನಾವು ತಪ್ಪುಗಳು ಮಾಡಿದಾಗ Okay, go ahead. ಅವ್ರು ನಗಾಡ್ತಾರೆ, ದಟ್ ಇಸ್ ಫೈನ್. ಅದ್ರ ಜೊತೆ ಜೊತೆಗೆ ಅವರು ನಮ್ಮನ್ನ ತಿದ್ದುತ್ತಾರೆ, ಅದೆಲ್ಲ ಹಿಂಗೆ, ಇದೆಲ್ಲ ಹಂಗೆ ಅಂತ. ಸೊ ಅಂತವ್ರ ಜೊತೆ ನೀವು ಇಂಗ್ಲೀಷ್ ಕಮ್ಯುನಿಕೇಶನ್ ನ ಬೆಳೆಸ್ಕೊಳ್ಳಿ. ಸೊ ಯುದ್ಧ ಬಂದಾಗ ಕತ್ತಿ ಹಿಡಿಯೋದಕ್ಕೂ ಮುಂಚೆ ಮೊದಲೇ ಕತ್ತಿ ಹಿಡಿದ್ರೆ ಯುದ್ಧ ಬಂದಾಗ ಈಸಿ ಆಗುತ್ತಂತೆ. ಸೊ ಅದೇ ರೀತಿ ನೀವು ಡೇ ಟು ಡೇ ಲೈಫ್ ಅಲ್ಲಿ ನೀವು ಎಷ್ಟು ಇಂಗ್ಲೀಷ್ ನ ಕೇಳ್ತೀರಾ, ನೋಡ್ತೀರಾ, ಮಾತಾಡ್ತೀರಾ, ಅಷ್ಟು ಬೇಗ ನೀವು ಯಾವುದನ್ನೇ ಒಂದನ್ನ ವಿಷಯನ ಕಲಿಬಹುದು. ಇಂಗ್ಲೀಷ್ ಕಲಿಯೋದು ಇವತ್ತು ಪ್ರತಿಯೊಬ್ಬರಿಗೂ ಕಬ್ಬಿಣದ ಕಡಲೆ ಆಗ್ಬಿಟ್ಟಿದೆ. ಮಾತಾಡೋದು ಇಟ್ ಇಸ್ ವೆರಿ ಈಸಿ, ಬಟ್ ಆದರೆ ಕಾನ್ಫಿಡೆಂಟ್ ಆಗಿ ಮಾತಾಡಬೇಕು ಅಂದ್ರೆ ತಪ್ಪು ಮಾಡೋದಕ್ಕೆ ಹಿಂಜರಿಬೇಡಿ. ಇಟ್ಸ್ ಓಕೆ, ತಪ್ಪಾದ್ಮೇಲೆ ನೀವು ತಿದ್ಕೊಳಕ್ ರೆಡಿ ಇರ್ರಿ ಅಷ್ಟೇ. ಸೊ ಇಷ್ಟೊಂದು ಕುಯ್ತಾ ಇದ್ದೇನೆ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ನಾವು ಇನಿಷಿಯಲ್ ಡೇಸ್ ಅಲ್ಲಿ ನನಗೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡೋರು ಕೂಡ ಇರಲಿಲ್ಲ. ಸೊ ನಾನ್ ಬಂದಂತ ದಾರಿಲಿ ನನಗೆ ಹೇಳ್ಕೊಡೋಕು ಕೂಡ ಯಾರು ಇರಲಿಲ್ಲ, ಹಿಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಓದು, ಹಿಂಗ್ ಮಾಡು ಅಂತ. ಸೊ ಅದಕ್ಕೆ ನಾವು ಮಾಡಿದಂತ ತಪ್ಪುಗಳನ್ನ ನೀವು ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿ. ಆ ಎಲ್ರಿಗೂ ಯೂಸ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ನಂತರ ಹಳ್ಳಿನಲ್ಲಿ ಓದಿ ಬಟ್ ಕಮ್ಯುನಿಕೇಶನ್ ಪ್ರಾಪರ್ ಆಗಿಲ್ಲ ಅನ್ನೋರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಯಾರು ಎಷ್ಟೇ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅವ್ರನ್ನ ಯಾರು ನಂಬೋದಿಲ್ಲ, ಮಾಡಿ ತೋರಿಸಿದ್ರೇ ನಂಬೋದು. ಸೊ ನಾನು ರೆಕಾರ್ಡ್ ಮಾಡ್ತಾ ಇರುವಂತ ಡೇ ಟು ಟೈಮು 23 ಫೆಬ್ರವರಿ ರಾತ್ರಿ 1:26 ಈ ವಿಡಿಯೋಗೆ 1,000 likes 500 ಕಮೆಂಟ್ಸ್ ಬಂದರೆ ನಾನು ಒಂದು ಚಾಲೆಂಜ್ ತೊಗೊಂತಾ ಇದ್ದೀನಿ. ಅದೇನಂದ್ರೆ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಿರಬೇಕು, ಅದು ನನಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲ. ನಾನು ಓದಿರೋದು ಎಂಜಿನಿಯರಿಂಗ್. ಸೊ ನಾನು ಡಿಜಿಟಲ್ ಮಾರ್ಕೆಟಿಂಗ್ನ ನಾನು ನಿಮ್ಗೆ ಹೇಳಿದಂಥ ಈ 4 ಸ್ಟೆಪ್ಗಳನ್ನ ಯೂಸ್ ಮಾಡಿ ಕಲಿತೀನಿ, ಕಲಿತು ನಿಮಗೆ ತೋರಿಸಿ ಪ್ರೂವ್ ಮಾಡ್ತೀನಿ. ಅದಾದಮೇಲೆ ನಾನು ಹೇಳಿದಂಥ ಮಾತುಗಳನ್ನ ನಂಬೋದು, ಬಿಡೋದು, ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಎಷ್ಟೋ ಜನ ಇಂಗ್ಲೀಷ್ ಕಮ್ಯುನಿಕೇಶನ್ ಕಲೀಲಿಕ್ಕೆ ಒದ್ದಾಡ್ತಾ ಇದ್ದಾರೆ. ಯಾಕೆ ಒದ್ದಾಡ್ತಾ ಇದ್ದಾರೆ ಅಂದರೆ ಒಂದು ಪ್ರೊಸೆಸ್, ಹೆಂಗೆ ಹೋಗಬೇಕು, ಏನು ಕಲಿಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಸಹಾಯ ಮಾಡಿ, ಎಲ್ಲರೂ ಜೊತೆಗೆ ಕರ್ಕೊಂಡು ಮುಂದೆ ಹೋಗೋಣ. ಪ್ಲೀಸ್.